ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಮ್ ಜೊತೆ ತುಂಬಾನೇ ಸ್ಪೆಷಲ್ ಆಗಿರೋ ಸೆಲೆಬ್ರಿಟೀಸ್ ಇದ್ದಾರೆ, ಪ್ಲಸ್ ಅವ್ರ ಅಪ್ಕಮಿಂಗ್ ಮೂವಿಗೋಸ್ಕರ ಪ್ರಮೋಷನ್ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಚಿರು ಸರ್, ನಿಶ್ವಿಕಾ ಮೇಡಮ್ ಅಂಡ್ ಚೈತನ್ಯ ಸರ್. ಸೊ ಚಿರು ಸರ್, ಇವಾಗ ನಿಮ್ ಮೂವಿ ಬರ್ತಾ ಇದೆ ಅಮ್ಮ ಇದ್ರು, ಸೊ ಮೂವಿ ಬಗ್ಗೆ ಏನ್ ಹೇಳಕ್ ನಮ್ ವ್ಯೂವರ್ಸ್ ಗೆ ಏನ್ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಅಮ್ಮ ಐ ಲವ್ ಯು ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಹೋಗಿ ನೋಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಅಂಡ್ ಈ ಒಂದು ಸಿನಿಮಾ ಒಬ್ಬ ಮಗ ತಾಯಿಗೋಸ್ಕರ ಏನ್ ಮಾಡ್ತಾನೆ ಅನ್ನೋ ಬಗ್ಗೆ ಅನ್ನೋ ಒಂದು ಸಿನಿಮಾ. ಅಂಡ್ ಈ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗ ಎಲ್ಲರಿಗೂ ಅವ್ರವ್ರ ತಾಯಿಯ ಮೇಲೆ ಒಂದು ಪಟ್ಟು ಹೆಚ್ಚು ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಈ ಸಿನಿಮಾನ ಪ್ರಪಂಚದಲ್ಲಿರೋ ಎಲ್ಲ ತಾಯಿಯರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಈವನ್ ಒಂದು ಸ್ವಲ್ಪ ದಿನಗಿನ ಮುಂಚೆ ಮದರ್ಸ್ ಡೇಗೆ ತಮ್ದು ಇದನ್ನು ಬಂದಿತ್ತು ಸರ್, ವಿಡಿಯೋ ಕ್ಲಿಪ್ ಬಂದಿತ್ತು ಡೆಡಿಕೇಟೆಡ್ ಟು ಆಲ್ ಮದರ್ಸ್ ಅಂತ. ಐ ಥಿಂಕ್ ಪರ್ಟಿಕ್ಯುಲರ್ಲಿ ನಿಮ್ ಮೂವೀಸ್ ಒಂದೆರಡು ಸೀನ್ ಇರ್ಬೋದು ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ಶೋರ್. ವಿಡಿಯೋನು ಬಂದಿತ್ತು ವಾಟ್ಸ್ಆಪ್ ಅಲ್ಲಿ, ಎಲ್ಲ ಕಡೆ ತುಂಬಾನೇ ವೈರಲ್ ಆಯ್ತು ವಿಡಿಯೋ. ಸೊ ಈ ಫಿಲ್ಮ್ದಲ್ಲಿ ಸರ್ ಯಾವ ಡಿಫ್ರೆಂಟ್ ಆಂಗಲ್ ಅಲ್ಲಿ ನಿಮ್ ನೋಡ್ಬೋದು ಅಂತ ಈ ಮೂವಿಯಲ್ಲಿ? ಈ ಸಿನಿಮಾದಲ್ಲಿ ಇಲ್ಲಿಯವರು ನಾನು ಮಾಡದೇ ಇರುವಂತ ಒಂದು ಪಾತ್ರನ ಈ ಸಿನಿಮಾದಲ್ಲಿ ನಾವು ಮಾಡಿದ್ದೀನಿ. ಓಕೆ, ಆ ಪಾತ್ರದ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕಿಂತ ಅದು ಸಿನಿಮಾ ಥಿಯೇಟರ್ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇಟ್ ಇಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ ನೀವು ಮಾಡದಿರೋ ಕ್ಯಾರೆಕ್ಟರ್ ಈ ಫಿಲ್ಮ್ ದಲ್ಲಿ ನಮ್ಗೆ ನೋಡಕ್ ಸಿಗುತ್ತೆ ಖಂಡಿತ. ಓಕೆ, ಸೊ ಮೇಡಮ್, ಸೊ ನಿಮ್ದು ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಳ್ಕೋಬಹುದು? ಫಿಲಮ್ ಅಲ್ಲಿ ಫಿಲ್ಮ್ ಶೂಟಿಂಗ್ ತುಂಬಾನೇ ಖುಷಿಯಾಗಿತ್ತು, ತುಂಬಾ ಜಾಲಿ ಆಗಿತ್ತು, ತುಂಬಾ ನಕ್ಕೊಂಡು ಮಾಡಿದ್ವಿ. ಅಂಡ್ ಇಡೀ ಜರ್ನಿ ನಮ್ದೇನಿತ್ತು, ನಮ್ ಕೆಲಸ ಮಾಡ್ತಾ ಅಂತ ಅನ್ಸಿಲ್ಲ. ಥ್ಯಾಂಕ್ಸ್ ಟು ಚಿರು ಸರ್ ಅಂಡ್ ಯೋಗೀಶ್ ಸರ್, ನಮ್ಮನ್ನ ಯಾವಾಗ್ಲೂ ನಗಿಸ್ತಾ ಇದ್ರು. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಈ ಫಿಲಮ್ ಅಲ್ಲಿ ನಾವು ಪ್ರೀತಿ ಮತ್ತೆ ಎಮೋಷನ್ ಎಲ್ಲಾನು ಮಿಕ್ಸ್ ಮಾಡಿ ಅಂದ್ರೆ ಒಂದು ಆಡಿಯನ್ಸ್ ಗೆ ನೋಡ್ಬೇಕಂದ್ರೆ ಅದು ಟಚ್ ಆಗುತ್ತೆ. ಸೊ ಅಂತ ಒಂದು ಫಿಲಮ್ ಇದು. ಸೊ ಎನಿ ಅದರ್ ಎಕ್ಸ್ಪೀರಿಯನ್ಸ್ ಫಿಲ್ಮ್ ಅಲ್ಲಿ ನಿಮ್ಗೆ ಯು ವಾಂಟ್ ಟು ಶೇರ್ ವಿತ್ ಅಸ್, ಎನಿ ಸ್ಪೆಷಲ್ ಮೆಮೊರೀಸ್ ಆರ್ ಸ್ಪೆಷಲ್ ಇವೆಂಟ್ಸ್ ಹ್ಯಾಪನ್ ಡ್ಯೂರಿಂಗ್ ದ ಫಿಲ್ಮ್ ಶೂಟಿಂಗ್? ದೇರ್ ವಾಸ್ ಲಾಟ್ ಆಫ್ ಆಕ್ಚುಲಿ ಎವ್ರಿ ಡೇ ಏನಾದ್ರೂ ಒಂದು ಆಗ್ತಾ ಇತ್ತು. ಅಲ್ಲ ಅಂದ್ರೆ ಜಾಸ್ತಿ ನಿಮ್ಗೆ ಮರೆಯಕ್ಕೆ ಆಗಲ್ಲ ಈ ಫಿಲ್ಮ್ ಅಲ್ಲಿ ಇರೋ ಇವೆಂಟ್ ನನ್ಗೆ ಮರೆಯಕ್ಕೆ ಆಗಲ್ಲ, ಆ ತರ ಯಾವ್ದಾದ್ರು ಸ್ಪೆಷಲ್ ಮೂಮೆಂಟ್? ರೇನ್ ಎಫೆಕ್ಟ್ ಅಲ್ಲಿ ಒಂದು ಸೀನ್ ಇದೆ. ಸೊ ಆ ಶೂಟ್ ಮಾಡ್ಬೇಕಾದ್ರೆ ಚೈತನ್ಯ ಸರ್ ಕ್ಯಾಮ್ರಾಮನ್ ಸರ್ ಚೈತನ್ಯ ಸರ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡಿದ್ರು. ಸೊ ನಾನು ಚಿರು ಸರ್ ಇಲ್ಲಿ ಇರ್ಬೇಕು, ಇದು ಪೊಸಿಷನ್ ಕುತ್ಕೊಂಡಿದ್ದೀವಿ. ರೇನ್ 48 ಫ್ರೇಮ್ಸ್ ಅಳ್ಬೇಕು ನಾನು, ಸೊ ಜೋರಾಗಿ ಅಳ್ಬೇಕು. ಸೊ ನನ್ನ ಅತ್ತೆ ಫಸ್ಟ್ ಶಾಟ್ ಅಲ್ಲಿ ಅತ್ತೆ ಚೈತನ್ಯ ಸರ್ ನೋಡಿ ನೋ 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 ಶಿಕಾಯ್ತು ಕಾಣಿಸ್ತಾ ಇಲ್ಲ, ನೀನ್ ಅಳ್ತಾರೋದು ಕಾಣಿಸ್ತಾ ಇಲ್ಲ ಅಂತ. ನಾನು ಚೈತನ್ಯ ಸರ್ ನೋಡಿದೆ, ಅವ್ರು ಚಿರು ಸರ್ ನೋಡಿದೆ, ಏನಾದ್ರು ಟಿಪ್ಸ್ ಕ್ಲಿಪ್ಸ್ ಕೊಡ್ತಾರೆ ಹೆಂಗ್ ಅಳೋದು ಅಂತ. ಅವ್ರು ನಾನು ನೋಡ್ತಾ ಇದ್ದಾಗೆ ಏನು ವರ್ಷ ಮಾಡ ಈಗ ಬರುತ್ತೆ ಅಂದ್ರೆ ಓಕೆ, ಆಕ್ಚುಲಿ ನಾವ್ ಇಲ್ಲಿ ಏನ್ ಮಾತಾಡ್ತಾರೆ ಅಲ್ಲಿ ಕೇಳಿಸಲ್ಲ, ಬಿಕಾಸ್ ಕ್ಯಾಮ್ರಾ ಇಸ್ ವೆರಿ ಫಾಸ್ಟ್. ರೋಲ್ ಅಂದ್ರು ರೋಲ್ ಆಯ್ತು, ಆಕ್ಷನ್ ಅಂದ್ರು ನಾನು ಕೆಳಗ್ ಹೋದೆ, ಕೆಳಗೋದೆ ಅವ್ರ ಮೇಲೆ ಹಿಂಗ್ ಇಟ್ಕೊಂಡು ನಾನು ಅಳ್ಬೇಕು. ಸೊ ಆಕ್ಷನ್ ಅಂದಿದ ತಕ್ಷಣ ಇವ್ರು ಅಳ್ತಾ ಇದಾರೆ ಗೊತ್ತಾಗ್ಲಿಲ್ಲ, ಬಟ್ ನಾನೇನ್ ಮಾಡೋದ್ರೆ ಹಿಂಗ ಇದ್ದಾಗ ಕೈ ಹಿಂಗ ಅಳಿಸ್ತಾ ಇದ್ದೆ. ಸೊ ಅದೇನಾಯ್ತು, ಬಟ್ ನಾವು ಅದೆಲ್ಲ ಆಮೇಲೆ ನನ್ ಆಕ್ಚುಲಿ ಇದು ಫನ್ನಿ ಆಗಿರುತ್ತೆ, ಮೇ ಬಿ ಇದು ಜೋಕ್ ಮಾಡ್ತಾ ಇದಾರೆ, ಒನ್ ಮೋರ್ ಮಾಡ್ಬೇಕು ಅಂತೆಲ್ಲ ಆಗಿ ಆಮೇಲೆ ಎದ್ದಿ ನಕ್ಕೆಲ್ಲ ಆದ್ಮೇಲೆ ಹಿಂಗ್ ಕ್ಯಾಮ್ರಾ ನೋಡ್ತಾ ಇದೀವಿ ಆ ಕಡೆಗೆ ಚೈತನ್ಯ ಸರ್ ಗುಡ್ ಜಾಬ್ ನಕ್ತಾ ಇದೀವಿ, ಎಷ್ಟು ಜೋರಾಗಿ ನಕ್ತಾ ಇದೀವಿ. ಸೊ ಅದು ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಸರ್ ನಿಮ್ದು ಎಕ್ಸ್ಪೀರಿಯನ್ಸ್ ಸರ್ ಫಿಲ್ಮ್ ಬಗ್ಗೆ? ಫಿಲ್ಮ್ ತುಂಬಾ ಪನಿಷಿಂಗ್ ಸ್ಕೆಡ್ಯೂಲ್ ಅಂತ ಹೇಳ್ತಾರಲ್ಲ, ಅಂದ್ರೆ ಡಿಸೆಂಬರ್ ಅಲ್ಲಿ ಶುರು ಮಾಡಿದ್ವಿ, ಜನವರಿಗೆ ಸಿನಿಮಾ ಮುಗೀತು. ಸೊ ಅಷ್ಟು ಫಾಸ್ಟ್ ಆಗಿ ಯೂಶ್ವಲಿ ಸಿನಿಮಾ ಮುಗಿಸೋದು ತುಂಬಾ ಕಷ್ಟ. ಅದರಲ್ಲಿ ಎಲ್ಲದಕ್ಕಿಂತ ಪಾಪ ಕಷ್ಟ ಆಗೋದು ಆಕ್ಟರ್ ಗಳಿಗೆ, ಯಾಕಂದ್ರೆ ನಮ್ಮ ಮೊದಲನೇ ದಿನದ ಮೊದಲನೇ ಶೂಟಿಂಗ್ ಗೆ ಆರು ಕಾಲಿಂದ ನಾವು ಶೂಟ್ ಮಾಡಿದ್ವಿ, ಅದು ಹಾಡಲ್ಲಿ ಬರುತ್ತೆ ಕಡೆ ಶಾರ್ಟ್ ಅಲ್ಲಿ. ಸೊ ದಿವಸ ಹಾಗಿರ್ತಿತ್ತು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ವಿ, ರಾತ್ರಿ 2 ಗಂಟೆ ತನಕ ಶೂಟ್ ಮಾಡ್ತಿದ್ವಿ. ಸೊ ಆತರ ಕೆಲಸ ಮಾಡಿ ಮತ್ತೆ ಬೆಳಿಗ್ಗೆ ಫ್ರೆಶ್ ಆಗಿ ಚಿರುಗೆ ಪರವಾಗಿಲ್ಲ, ಯಾಕಂದ್ರೆ ಅವರು ಸ್ವಲ್ಪ ಡಲ್ ಇರ್ಬೇಕಾಗಿತ್ತು.
ಸೊ ಅವ್ರ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ರು. ಇವರು ಹೆಂಗೋ ಕೆಲವರು ಸೀನಿಯರ್ ಎಲ್ಲ ನಿದ್ದೆ ಕಣ್ಣಲ್ಲೇ ಇದಾರೆ, ಬಟ್ ಅದೊಂಥರ ಅವ್ರಿಗೆ ಇವರೆಲ್ಲ ಹೇಳಿದಾಗೆ ಚಿರು ಮತ್ತೆ ಯೋಗಿ ಎಲ್ಲ ಆಗ ನಗ್ಸಿ ಗಿಕ್ಸಿ ಹುರಿದುಂಬಿಸಿ ರೆಡಿ ಮಾಡಿ ಕಳಿಸ್ತಾ ಇದ್ರು. ಅಂದ್ರೆ ಸೀನ್ ಮಗು ತರ ಕಳಿಸುತ್ತಾರೆ. ಫಿಲ್ಮ್ ಪೋಸ್ಟರ್ಸ್ ಎಲ್ಲ ನೋಡಿದಾಗ ಏನೋ ಒಂಥರ ಡಿಫ್ರೆಂಟ್ ಲುಕ್ ಅಲ್ಲಿ ಇದಾರೆ ಸರ್, ಲೈಕ್ ತಲೆ ಮೇಲದು ಏನು ಕಟ್ಕೊಂಡಿದ್ದು ಅದೆಲ್ಲ ನೋಡಿದ್ವಿ. ಅಂಡ್ ಒನ್ ಮೋರ್ ಥಿಂಗ್ ಮೇಡಮ್, ಇವ್ರ ಅಂದ್ರೆ ಇವ್ರ ತಾಯಿ ಪಾತ್ರ ಮಾಡಿದಾರಲ್ಲ ಸೀತಾರಾಮ್ ಮೇಡಮ್, ಸೊ ಅವ್ರು ಕೂಡ ತುಂಬಾ ವರ್ಷಗಳಾದ್ಮೇಲೆ ಅಗೇನ್ ಶಿ ಅಂದ್ರೆ ಮತ್ತೊಂದು ಮೂವಿ ಮಾಡ್ತಾ ಇದಾರೆ. ಸೊ ದಟ್ ಈಸ್ ಆಲ್ಸೋ ಅಗೇನ್ ಒಂದು ಇದನ್ನೇ ಬೆನಿಫಿಟ್ ಅಂದ್ರೆ ಪಾಸಿಟಿವ್ ಪಾಯಿಂಟ್ಸ್ ನಿಮ್ ಮೂವಿನ ಅಂತ ಹೇಳ್ಬೋದು. ಬಟ್ ಓವರ್ ಆಲ್ ನಾನ್ ಟ್ರೈಲರ್ ನೋಡಿದಂಗೆ ಇಟ್ ಇಸ್ ರಿಯಲಿ ನೈಸ್. ಅಂಡ್ ಆನೆಸ್ಟ್ಲಿ ನನ್ನ ಒಪಿನಿಯನ್ ಕೇಳಿದ್ರೆ ಐ ವುಡ್ ಲೈಕ್ ಟು ಗೋ ಆನ್ ದ ಫಸ್ಟ್ ಡೇ ಫಸ್ಟ್ ಶೋ, ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗೋ ಡೌಟ್ ಅಲ್ಲಿ ಇದೆ, ಬಿಕಾಸ್ ಯುನೋ ನಮ್ ಕೆಲಸ ಇದ್ರಲ್ಲಿ. ನೀವು ಹೋಗಿ ನಿಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ಡೆಫಿನೆಟ್ಲಿ ಹೆಲ್ಪ್ ಹೋಗಿ ಸಿನಿಮಾ ನೋಡಕ್ಕೆ. ಸರಿ, ನೀವೆಲ್ಲ ನೋಡಿದ್ರೆ ಒಂದ್ ಒಳ್ಳೆ ಕನ್ನಡ ಕನ್ನಡದಲ್ಲಿ ಸಿನಿಮಾ ಬಂದಾಗ ಏನಾಗುತ್ತೆ, ಓ ಚೆನ್ನಾಗಿದೆ ಸಿನಿಮಾ, ಒಂದ್ ಎರಡ್ ಮೂರು ವಾರ ಆದ್ಮೇಲೆ ಹೋಗೋಣ ಹೋಗೋಣ ಅಂತ ಅನ್ಕೊಳ್ಳೋರೇ ಜಾಸ್ತಿ. ಅಷ್ಟೊತ್ತಿಗೆ ಸಿನಿಮಾ ಕಲೆಕ್ಷನ್ ಎಲ್ಲ ಬಿದ್ದೋಗಿದೆ ಸರ್. ನೀವು ಆದಷ್ಟು ಪ್ರಯತ್ನ ಪಡ್ಬೇಕು, ನಿಮ್ಗೆಲ್ರಿಗೂ ಕೆಲಸ ಇರುತ್ತೆ, ಆದ್ರೂ ನೀವು ಆದಷ್ಟು ಪ್ರಯತ್ನ ಪಡ್ತೀವಿ ಸರ್. ನೀವು ನೋಡ್ಬೇಕು ಸರ್, ಐ ಥಿಂಕ್ ಯು ಬಿಲೀವ್ ಇಟ್ ಆರ್ ನಾಟ್, ನಾ ಒಂದ್ ಮಾತು ಹೇಳ್ತೀನಿ, ಐ ಪರ್ಸನಲಿ ಸಪೋರ್ಟ್ ಆಲ್ ದ ಕನ್ನಡ ಮೂವೀಸ್. ಥ್ಯಾಂಕ್ ಯು. ಯಾಕಂತಂದ್ರೆ ಎವ್ರಿ ಸಾಟರ್ಡೇ ಐ ವಿಲ್ ಗೋ ಟು ಎ ಮೂವಿ, ಗುಡ್ ಅಟ್ ಲೀಸ್ಟ್ ಫಾರ್ ನಮ್ ಕಡೆಯಿಂದ ನಮ್ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್. ನಿಮ್ ಫಿಲ್ಮ್ಗೆ ತುಂಬಾ 100 days ಓಡೋಷ್ಟು ನಮ್ ಕಡೆ ಕನ್ನಡಿಗರ ಸಪೋರ್ಟ್ ಪ್ರೀತಿ ಸಿಗ್ಲಿ ಅಂತ ಆಶಿಸ್ತೀವಿ. ಅಂಡ್ ಒನ್ ಮೋರ್ ಥಿಂಗ್, ಸೊ ನಿಮ್ದೊಂದು ಇವಾಗ ಇವ್ರದೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು, ನಿಮ್ ಎಕ್ಸ್ಪೀರಿಯನ್ಸ್ ಸರ್ ಮರಿಲಾರದಂತ ಒಂದು ಇವೆಂಟ್ ಈ ಮೂವಿಯಲ್ಲಿ. ಈ ಮೂವಿಯಲ್ಲಿ ಈ ಮೂವಿಯಲ್ಲಿ ಪ್ರತಿ ದಿವಸನೂ ಮರೆಯಲಾರದಂತ ಸ್ಕೂಲ್ ಬೆಸ್ಟ್ರು ಇಬ್ರು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಶೂಟ್ ಮಾಡ್ದಂಗೆ ಸೊ ಒಂದು ಆಕ್ಚುಲಿ ಫಸ್ಟ್ ಡೇ ಶೂಟಿಂಗು ನಿಶ್ವಿಕ ಅವ್ರದ್ದು ನನಗೆ ಆಕ್ಚುಲಿ ನಿನ್ನೆ ಗೊತ್ತಾಯ್ತು. ಶೂಟಿಂಗ್ ಅಲ್ಲಿ ಏನಾಯ್ತು ಅಂದ್ರೆ ನಿಶ್ವಿಕ ಅವರು ಚಿರು ನೋಡ್ಬೇಕು ಆಡಿಯನ್ಸ್ ಸೀಕ್ವೆನ್ಸ್. ಸೊ ನಾನು ಏನ್ ಹೇಳ್ತಿದ್ದೆ ಮೈಕಲ್ಲಿ, ಚಿರುನ ಲುಕ್ ಅಟ್ ಹಿಮ್ ಲೈಕ್ ಈಸ್ ಗಾಡ್ಸ್ ಗಿಫ್ಟ್ ಟು ಮ್ಯಾನ್ ಕೈಂಡ್ ಅಂತ ನಾನು ಚಿರು ರೇಗಿಸ್ತಿದ್ದು ಅಂತ ನಾನು ಹೇಳ್ತಾ ಇದ್ದೆ. ಇವರು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಇಷ್ಟೆಲ್ಲ ಜೋಕ್ ಮಾಡಿದ್ರು ಅವರು ಅಷ್ಟು ಸೀರಿಯಸ್ ಆಗಿ ಏನು ನಗದೇನೆ ಆಕ್ಟ್ ಮಾಡ್ತಾರೆ ಅಂತ ನಾನು ನೆನ್ನೆ ತನಕ ಇಂಪ್ರೆಸ್ ಆಗಿದೆ. ನೆನ್ನೆ ಯಾವ್ದೋ ಟೆಲಿವಿಷನ್ ಚಾನೆಲ್ ಹೋದಾಗ ಗೊತ್ತಾಯ್ತು, ನಾನು ಲುಕ್ ಅಟ್ ಹಿಮ್ ಲೈಕ್ ಈಸ್ ಗಾಡ್ಸ್ ಗಿಫ್ಟ್ ಟು ಮ್ಯಾನ್ ಕೈಂಡ್ ಅಂದ್ರೆ ಇವರು ಪಾಪ ನಿಜವಾಗ್ಲೂ ಚಿರುನ ಒಂದು ಕಮಾಂಡ್ ಅನ್ಕೊಂತಾ ಇದ್ದೆ. ಅಂದ್ರೆ ಈಗ ಡೈರೆಕ್ಟರ್ಸ್ ಕಮಾಂಡ್ ಕೊಡ್ತಾರಲ್ಲ, ಈಗ ನೀವು ಅಳ್ಬೇಕು, ಈಗಕ್ಕೆ ಅಳ್ಬೇಕು. ಸೊ ಹೆಂಗಂದ್ರೆ ನಿಮ್ ತಾಯಿಗೆ ಈ ತರ ಆಗಿದೆ ಹಂಗಳಿ, ಸೊ ಏನೋ ಒಂದು ನಮ್ಗೆ ಒಂದ್ ಸಿಚುವೇಶನ್ ಪ್ರಾಬ್ಲಮ್ ಇದೆ. ನಾವೇನಾದ್ರು ಜೋಕ್ ಮಾಡಿದಾಗ ಅದನ್ನ ಸೀರಿಯಸ್ ಆಗಿ ತಗೊಳ್ತಾರೆ, ನಾವೇನಾದ್ರು ಸೀರಿಯಸ್ ಆಗಿ ಹೇಳಿದಾಗ ಅದನ್ನ ಜೋಕ್. ಸೊ ಒಂದ್ ಸ್ವಲ್ಪ ಕಷ್ಟ ಇದೆ ಇವರದಲ್ಲಿ. ಸರ್ ನಿಮ್ದು ಎಕ್ಸ್ಪೀರಿಯನ್ಸ್ ಮೂವಿಯಲ್ಲಿ ಮರೆಯಲಾರದಂತ ಒಂದ್ ನೆನಪು ಅಂತದಲ್ಲ, ಪರ್ಟಿಕ್ಯುಲರ್ ಆಗಿ ಏನೇನು ಇಲ್ಲ, ಮರೆಯಲಾರದಂತದಂತೂ ಡೈಲಿ ಅದೇ ಇವರು ಊರೆಲ್ಲ ಇದ್ದಾಗ ಡೈಲಿ ಮರೆಯಲಾರದಂತ ಒಂದು ಎಕ್ಸ್ಪೀರಿಯನ್ಸ್. ಯಾವ ದಿನದಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ದಿನ ಅಲ್ಲ ಸರ್, ಅಂದ್ರೆ ಒಂದ್ ಮೂಮೆಂಟ್. ನಾವು ಅದೇನು 50 ದಿನ ನಾವ್ ಏನ್ ಶೂಟ್ ಮಾಡಿದ್ರೆ 50 ದಿನ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಡೆಫಿನೆಟ್ಲಿ. ಸೊ ಐಮ್ ರಿಯಲಿ ಫಾರ್ಚುನೇಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಹೇಳ್ಬೋದು. ಇವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಚೈತನ್ಯ ಅವರು ಯೋಗೀಶ್ ಅವರಿಗೆ ಸರ್ ಡೆಫಿನೆಟ್ಲಿ. ಅವ್ರ ಅಂದ್ರೆ ಎಲ್ಲರೂ ನಾವು ಆಸ್ ವಿ ನೋ ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲ ಆಗಿರ್ಬೋದು, ಎಲ್ಲಾ ಫಿಲ್ಮ್ ಸ್ಟಾರ್ಸ್ ಯಾವಾಗ್ಲೂ ಬಂದಾಗ ಖುಷಿ ಖುಷಿಯಾಗಿ ಮಾತಾಡ್ತಾರೆ. ಅವ್ರ ಆಡಿಯನ್ಸ್ ಜೊತೆ ಅಂದ್ರೆ ಯಾರಾದ್ರೂ ಸಿಕ್ಕಿದ್ರೆ ದ ಕೈಂಡ್ ಆಫ್ ಟ್ರೀಟ್ಮೆಂಟ್ ದೇ ವಿಲ್ ಗಿವ್, ಅದಕ್ಕೆ ಎಲ್ಲರೂ ಅವ್ರನ್ನ ಅಷ್ಟೊಂದು ಪ್ರೀತಿ ಮಾಡ್ತಾರೆ ಮೇಡಮ್. ಇಟ್ಸ್ ಆಬ್ವಿಯಸ್ ಬಿಕಾಸ್ ಎಲ್ಲರೂ ಚಿರು ಸರ್ ಆಗಿರ್ಬೋದು, ಈವನ್ ಧ್ರುವ ಸರ್ ಅವ್ರು ಬಂದಿದ್ರು, ಅವರು ಹಿಂಗೆ ನಾವು ಮಾತಾಡಿಸಿದಾಗ ಈಸ್ ವೆರಿ ಡೌನ್ ಟು ಅರ್ತ್. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈಸ್ ವೆರಿ ಡೌನ್ ಟು ಅರ್ತ್. ನಾವು ಬಂದಾಗ ಇಲ್ಲಿ ಮಾತಾಡಿಸಿದ್ರು ಅಂಡ್ ಎಲ್ಲರೂ ಬಂದು ಫೋಟೋಸ್ ತಗೋಬೇಕು ಅಂದ್ರೆ ಹೀ ಗಿವನ್ ಟು ಎವ್ರಿ ಬಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ.
ಸೊ ಥ್ಯಾಂಕ್ ಯು ಸರ್, ತಮ್ಮ ಅಮೂಲ್ಯವಾದ ಟೈಮ್ ಅನ್ನ ಕೊಟ್ಟು ನಮ್ಗೆ ನಮ್ ಸಬ್ಸ್ಕ್ರೈಬರ್ ಜೊತೆನು ಮಾತಾಡಕ್ ಒಂದ್ ಅವಕಾಶ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಮ್ ಚಾನಲ್ ಕಡೆಯಿಂದ ನಿಮ್ ತಂಡಕ್ಕೆ, ನಿಮ್ ಫಿಲ್ಮ್ಗೆ ಆಲ್ ದಿ ಬೆಸ್ಟ್. ಡೆಫಿನೆಟ್ಲಿ ನಾನಾಗ್ಲಿ ಮತ್ತೆ ನಮ್ ಸಬ್ಸ್ಕ್ರೈಬರ್ ಆಗ್ಲಿ ಡೆಫಿನೆಟ್ಲಿ ನಿಮ್ ಮೂವಿ ನೋಡಿ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್, ಅಂಡ್ ಥ್ಯಾಂಕ್ ಯು ಚೈತನ್ಯ ಸರ್. ಥ್ಯಾಂಕ್ ಯು ಸೋ ಮಚ್.